ನನ್ನ ಹೆಸರು ನಿಶ್ಚಿತ ನಾನು ಜವಾಹರ್ ನವೋದಯ ವಿದ್ಯಾಲಯ ಶಾಲೆ ಶಾಲೆಯಲ್ಲಿ ಓದುತ್ತಿದ್ದೇನೆ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ಇಂಡಿಪೆಂಡೆನ್ಸ್ ಡೇ ಅವತ್ತು ನಮ್ಮ ನಮ್ಮ ದೇಶಕ್ಕೆ ನಮ್ಮ ಫ್ರೀಡಮ್ ಫೈಟರ್ಸ್ ಎಲ್ಲ ಹೋರಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ಅದು ಫಾರ್ಟಿ ಸೆವೆನ್ ನೈನ್ಟೀನ್ ಫಾರ್ಟಿ ಸೆವೆನ್ ಫಿಫ್ಟೀನ್ತ್ ಆಗಸ್ಟಂದು ಅವತ್ತು ನಾವು ಇಂಡಿಪೆಂಡೆನ್ಸ್ ಡೇ ಅಂತ ಕರಿತೀವಿ ಅದಕ್ಕೆ ಅದ್ರ ಹಿಂದೆಗಡೆ ತುಂಬ ಫ್ರೀಡಮ್ ಫೈಟರ್ಸ್ ಇದ್ದಾರೆ ನನ್ನ ಹೆಸರು ಪದ್ಮಾವತಿ ನಾನು ಜವಾಹರ್ ನವದಯ ವಿದ್ಯಾಲಯದ ವಿದ್ಯಾಲಯ ಬಾಗ್ಲೂರು ಬೆಂಗಳೂರಿನ ಎಂಟನೇ ತರಗತಿಯ ವಿ ಅವಿಭಾಗದ ವಿದ್ಯಾರ್ಥಿನಿ ಸ್ವಾತಂತ್ರ್ಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಆಚರಿಸಲಾಗಿದೆ ಇದರ ಹಿಂದೆ ತುಂಬ ಮಹಾನ್ ವ್ಯಕ್ತಿಗಳಿದ್ದಾರೆ ಅವರೆಂದರೆ ಮಹಾತ್ಮ ಗಾಂಧೀಜಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಿತ್ತೂರಿ ರಾಣಿ ಚೆನ್ನಮ್ಮ ಇತ್ಯಾದಿಗಳು ಇವರೆಲ್ಲ ನಮ್ಮ ದೇಶ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡಲಾಗಿ ಹೋರಾಡಿದ್ದಾರೆ ಇದರ ಇದರ ಅರ್ಥ ಏನೆಂದರೆ ಎಲ್ಲರಿಗೂ ಒಂದು ಈಕ್ವಾಲಿಟಿ ಇರಬೇಕು ಎಲ್ಲರಿಗೂ ಒಂದು ಸಮಾನವಾದ ಪ್ಲೇಸ್ ಇರಬೇಕು ಎಲ್ರಿಗೂ ಎಲ್ರಿಗೂ ಸಮಾನವಾಗಿ ಇದಿರಬೇಕು ಅಂತ ಈ ಒಂದು ಕಾರಣಕ್ಕಾಗಿ ಇದನ್ನು ಆಚರಿಸ್ತಾರೆ ಎಲ್ರಿಗೂ ಫ್ರೀಡಮ್ ಇದೆ ಎಲ್ಲರೂ ತಮ್ಮ ತಮ್ಮದೇ ಆದಂಥ ಜೀವನವನ್ನು ಕಟ್ಕೋಬೋದು ತಮ್ಮದೇ ತಮಗೇನು ಇಷ್ಟ ಅದನ್ನು ಮಾಡ್ಕೋಬೇಕು ಯಾರು ಫೋರ್ಸಿಂದ ಅವ್ರು ಮಾಡೋ ಹಾಗಿಲ್ಲ ಧನ್ಯವಾದಗಳು ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಸುಮೇಧ ನಾನು ಜವಾಹರ್ ನೋದಯ್ ವಿದ್ಯಾಲಯ ದಿಂದ ಬಂದಿದ್ದೇನೆ ನಾನು ಇಂದು ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಮಾತನಾಡುತ್ತೇನೆ ನಾವು ನಮ್ಮ ದೇಶದಲ್ಲಿ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲ್ವತ್ತೇಳರಂದು ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತೇವೆ ಅಂದು ನಮಗೆ ಫ್ರೀಡಮ್ ಸಿಕ್ಕಿತು ಅದಕ್ಕಿಂತ ಮುಂಚೆ ನಮಗೆ ಫ್ರೀಡಮ್ ಇರಲಿಲ್ಲ ಬ್ರಿಟಿಷರು ನಮ್ಮ ದೇಶವನ್ನು ಆಳ್ತಿದ್ರು ಆಮೇಲೆ ಗಾಂಧೀಜಿಯವರು ಒಂದು ಚಳವಳಿನ ನಡೆಸಿ ನಮ್ಮ ದೇಶಕ್ಕೆ ಫ್ರೀಡಮ್ ತಂದುಕೊಟ್ರು ಆ ಫ್ರೀಡಮ್ ತಂದು ಎಲ್ರಿಗೂ ನಾವು ನೆನ್ಸ್ಕೊಂಡು ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ಬೇಕು